ಬಿಡು ಈಗ ಕರೆ ಅಂತೇಳಿ ತಿಳ್ಕೊಳಕ್ ಹೋಗುನ್ ಆತ ಯಾವತ್ತರ ಯಾಕೆ ಈಗ ನಾನ್ ನಿನ್ ಕಡೆ ಒಂದ್ ಪ್ರಶ್ನೆ ಕೇಳ್ತೇನೆ ಇದಕ್ಕ ನೀ ಕರೆಕ್ಟ್ ಆಗಿ ಉತ್ತರ ಏನು ಬಿಡ್ರೂ ಮಾತಾಡಕಾ ಏನ್ ಕೇಳ್ರಿ ಸತ್ಯ ಆತ ಆತ ನೀ ಸತ್ಯ ತುಂಡದ್ ಹೇಳ ಈಗ ಈಗ ನಾ ಕೇಳಾಕತೇನೆ ನಿನ್ನ ಮ್ಯಾಗ ರೇಪ್ ಆಗಿದ್ದ ಕರೇನು ಆ ಹೌದ್ರಿ ಇವ್ರ ರೇಪ್ ಮಾಡಿದ್ದ ಐತ್ರಿ ಹಾ ನಿನ್ ಜೀವನ ಹಾಳಾಗೇತಿ ಅಂತ ಏನೇ ಹೇಳ್ತಿಯಾ ಆಯ್ತು ಈಗ ಬಾ ನಡಿ ದವಾಖಾನಿ ಹೋಗುನಂತ ಅಂತ ಸೈನ್ಸ್ ಬೇಕಾದಷ್ಟು ಮುಂದುವರ್ದೇತಿ ನಿಗೂ ಗೊತ್ತಿದ್ದಿದ್ದೇ ಐತಿ ನೀನು ಓದ್ಯಕ್ಕೆ ಇದೀನಿ ನೋಡಿದ್ರೆ ಗೊತ್ತಾಕೈತಿ ಏನ ನಾನು ಓದ್ಯಕ್ಕೆ ಇದೀನಿ ಇನ್ನ ಹುಡುಗನು ಓದ್ಯವನ ಅದಾನ ಸೈನ್ಸ್ ಬಾಳ್ ಮುಂದುವರ್ದತಿ ಬಾ ಹೋಗಿ ಚೆಕ್ ಅಂತ ರೇಪ್ ಆಗಿದ್ದ ಕರೆ ಆದ್ರೆ ಅದ್ರ ಗೊತ್ತಾಗೇ ಬಿಡ್ತತಿ ಇಷ್ಟೆಲ್ಲ ವಾದ ವಿವಾದ ಯಾಕ ಬೇಕು ಹಿರಿಯರು ಬೇಡ ಮತ್ತ ಸೈನ್ಸ್ ಪ್ರಕಾರ ನಿನ್ಗೆ ಆಗೇತಿ ಅನ್ನೋದಾದ್ರೆ ಪೊಲೀಸರ ನಿಂತ ಮದಿ ಮಾಡ್ಬಿಡ್ತಾರಲ್ಲ ನಾವ ನಿಂತ ಮದಿ ಮಾಡ್ತೀವಿ ಅಲ್ಲ ಪಾರಕ್ಕ ಇಲ್ಲೋಡ ಈ ಹುಂಬ ಗೇಡಿ ಇದು ಪಾರಿನ್ಯ ಓದುವ ತೋಳಿ ಹುಡುಗ ಇದಕ್ಕೆ ಏನೇನೇನೋ ತಿಳಿದಿಲ್ಲ ಇಷ್ಟತನ ನಾ ಮಾಡಿಲ್ರಿ ನನಗ ತಿಳಿರಿ ಅನ್ನಕತ್ತಿತ್ತು ಆಕಿ ನೋಡ ನಮ್ಮ ಗೌರಿ ಎಂತ ಶಾಣೆ ಆದಾಳ ಹೆಂಗ್ ಪಟಕ್ಕನ ಪತ್ತೆ ಹಚ್ಚಿದ್ಲು ಬಾ ದವಾಖಾನೆ ಹೋಗು ನನಕ ಏ ವಾರಿ ಬಿಡ ಲಾಯರ್ ಆಗ ಕಡ್ಡಿ ಇಲ್ಲ ನಮ್ಮ ಗೌರಿ ಕೂನ್ಲೆ ನನ್ನ ಸಸಿ ಅಷ್ಟು ಬಿಲಿಯಂಟ್ ಅದಾ ಅವಳು ಯವ್ವ ಯವ್ವ ಶಾಂತಕ್ಕ ಇಂಗ್ಲಿಷ್ ಚಂದಾಗಿ ಮಾತಾಡಕ್ ಬರಂಗಿಲ್ಲ ಯವ್ವ ನಿನಗ ನಾನ್ ವೆಜಿಟೇಬಲ್ ಬ್ರೂಟ್ರಕ್ ನೋಡ್ ನೀನಂತ್ರು ಅದು ಬಿಲಿಯಂಟ್ ಅಲ್ಲ ಇಲಿಯಂಟ್ ಅದೇನು ಹಾಕಿದ್ವಾ ಗೌರಿ ಹಾ ಈಗ ಅವ ತಪ್ಪು ಮಾಡ್ಯ ಅನ್ನೋದು ಆಗ್ಲೇ ರುಜು ಆಗಿಬಿಟ್ಟಿರ್ತವ ಅದನ್ನೇನು ಅಸ ಈ ಮತ್ತೆ ಕರ್ಕೊಂಡು ಹೋಗಿ ದವಾಖಾನೆಯಾಗ ಚೆಕ್ ಮಾಡಿಸೋದು ವಾ ಬೇಡವಾ ಅಂಥವೆಲ್ಲ ಏನು ಬೇಡ ಇಲ್ಲೇ ಹಿರಿಯರ ನಿರ್ಧಾರ ತೊಗೊಂತಾರ ಅವೆಲ್ಲ ಸರಿ ಅನ್ಸೋದಿಲ್ಲ ಅವು ಪಾಪ ಬೇಡ ಹಂಗೆಲ್ಲ ಮಾಡೋದು ಹೌದೌದು ಅಸಹಿ ನನಗೆ ಹಿಂಗೆಲ್ಲ ದವಾಖಾನೆಗೆ ಬಂದು ನಾನು ಚೆಕ್ಅಪ್ ಎಲ್ಲ ರೀ ನನಗೆ ಒಂಥರ ಮುಜುಗರ ಆಗ್ತೈತಿ ನಾ ಅಂತ ಬರೋದಿಲ್ಲ ರೀ ಅದ್ಯಾಕೆ ಮುಜುಗರ ಆಗತಿ ಇಷ್ಟು ಮಂದಿ ಗಂಡು ಮುಂದೆ ಹಿರಿಯರ ಮುಂದೆ ಎಲ್ಲಾರ ಮುಂದೆ ನನಗೆ ಜೀವನ ಹಾಳಾಗೈತಿ ಅಲ್ಲಿ ಬಂದಿದ್ದ ಮನಿಗೆ ಬಂದಿದ್ದ ಅಂತ ಹೇಳಕತ್ತೀನಿ ನೀನು ಮತ್ತೆ ದವಾಖಾನೆಗೆ ಒಬ್ರು ಲೇಡಿ ಡಾಕ್ಟರ್ ಕಡೆ ನೀನು ಹೇಳಕತ್ ಯಾಕತ್ತೆ ಇದೆಲ್ಲ ಮತ್ತು ನಂಬುವಂತದ್ದ ಆ ನಾಲ್ಕು ಮಂದಿ ಮಂದಿ ಮುಂದೆ ಅಲ್ಲಿ ಒಬ್ರು ಕಡೆ ಇದು ಕಡೆ ಹೋದರೂ ಗೊತ್ತಾಕತೆ ಹುನ್ರಿ ರೀ ಇದೆಲ್ಲ ಇದೆಲ್ಲಾ ಈಗ ಸೈನ್ಸ್ ಟೆಕ್ನಾಲಜಿ ಬಹಳ ಮುಂದುವರಿದೈತ್ರಿ ಈಗ ಏನ್ರಿ ಬೇಕಾದಂತ ಪ್ರಾಬ್ಲಮ್ ಇದ್ರು ಬೇಕಾದಂತದಾಗಿರ್ಲಿ ಅದನ್ನೆಲ್ಲ ಡಾಕ್ಟರ್ಸ್ ಪತ್ತೆ ಹಸ್ತಾರ್ರಿ ಅದಕ್ಕೆ ಇವ್ರ ಮೇಲೆ ರೇಪ್ ಅಟೆಂಟ್ ಆಗಿದ್ದ ಕರೆ ಆದ್ರ ಅದನ್ನ ಹೋಗಿ ಚೆಕ್ಅಪ್ ಮಾಡಿದ್ರೆ ಅದೇನ್ರ ಆಗಿದ್ದ ಕರೆ ಆದ್ರ ಪ್ರೂ ಹಾಕೇತ್ರಿ ಇವರ ಮಾಡ್ಯಾರ ಅಂತಾನು ಗೊತ್ತಾಕೈತಿ ಅಕಸ್ಮಾತ್ ಇವ್ರ ಮಾಡಿಲ್ಲ ಬೇರೆವ್ರು ಮಾಡಿದ್ರೆ ಅದು ಗೊತ್ತಾಕೇತಿ ಅದಕ್ಕೆ ಅಥವಾ ಈಗ ಸುಳ್ಳು ಸುಳ್ಳ ಅದು ರುಜು ಹಾಕತ್ರಿ ಹೆದರ್ಕೋಬೇಡ ಅಲ್ಲೇ ಏನು ಮಾಡಲ್ಲ ಜಸ್ಟ್ ಚೆಕ್ಅಪ್ ಮಾಡ್ತಾರ ಅವ್ರು ನಿಂಗೂ ಗೊತ್ತಿರ್ಬೇಕು ಏನು ಅಕಸ್ಮಾತ್ ನಿನ್ಮ್ ದೌರ್ಜನ್ಯ ಮಾಡಿದ್ದೇ ಅತ್ತಿ ಮಾವ ಸೇರಿ ನಿಂತ ವೇಳೆ ನೀ ಅಂತ ಆದ್ರೆ ಅಲ್ಲೇ ಅಲ್ಲೇ ಜೈಲಿಗೆ ಕಳಿಸ್ತೇವೆ ಅಲ್ವಾ ಗೌರಿ ಈಗ ನಾನು ಹಗಲಿಂದ ನೋಡಾಕತ್ತಿನಿ ನೀನ ಇಲ್ಲೇ ಯಾವ ಪ್ರಶ್ನೆನು ಕೇಳುವಲ್ಲಿ ಹುಡುಗನ್ ಕಡೆ ಬರೇ ಎಷ್ಟು ಟಾರ್ಗೆಟ್ ಮಾಡಿ ನೀನು ಅಷ್ಟು ಪ್ರಶ್ನೆ ಕೇಳಕತಿಯಲ್ಲ ನಿನ್ ಕಡೆ ಏನ್ ಸಾಕ್ಷಿ ಇತ್ವಾ ಹುಡುಗೇನು ತಪ್ಪು ಮಾಡಿಲ್ಲ ನಾಕ್ ಏನ ನೀ ಮದುವೆ ಹುಡುಗಂತೇಳಿ ಏನಾರ ಏನರ ಆಗ್ತೀಯಾ ನಾನು ಅದನ್ನ ಹೇಳ್ಬೇಕಂದೆ ನೋಡ್ರಿ ಹಿರಿಯರ ಹಾಂ ಅಷ್ಟ್ರೋಗ ನೀವೇ ಹೇಳ್ಬಿಟ್ರಿ ಅಲ್ಲ ಆ ಹುಡುಗಿಗೆ ಆಗಲಿಂದ ಇಕ್ಕಿ ಒಂದನ ನಮನಿ ಪ್ರಶ್ನೆ ಕೇಳಕತ್ತೆ ಬಿಟ್ಟಾಳೆ ಆ ತಾ ಮದುವೆ ಆಗು ಹುಡುಗ ಒಂದು ಮಾತ್ರ ಕೇಳ್ಬೇಕು ನೀ ಏನು ಮಾಡಿದೀನಿ ನೀ ಏನಿಲ್ಲ ಅಂತೇಳಿ ಆ ಹುಡುಗಿಯನ್ನು ಕೇಳಬೋಲ್ಲ ಬರೀ ಆ ಹುಡುಗಿಗೆ ಪ್ರಶ್ನೆ ಕೇಳ್ತಾಳೆ ಅಲ್ಲ ಈ ಗೌಡ್ರ ಮಗ ನಮ್ಮ ತೋಟದ ಮನೆಯಿಂದ ಹೊರಗೆ ಹೋಗುದನ್ನ ನಾನಾ ನೋಡೀನಿ ಏ ನಾವೇನು ಸುಳ್ಳು ಹೇಳಾಕತ್ತೇವೆ ಇಲ್ಲಿ ಕುಂತ ಪಂಚಾಯತಿ ಕಟ್ಟಾಗ ಏ ನಮ್ಗೇನು ಇವ್ರ ಮೇಲೆ ಹಿರ್ಷೆ ಐತೆ ಅಲ್ಲ ಆ ಹುಡುಗಿ ಜೀವನ ಹಾಳಾಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮದುವೆ ಮಾಡಿಬಿಟ್ರ ಆತ ಅಂತೇಳಿ ಎಲ್ಲ ಮುಗಿದಿತ್ತು ಪಂಚಾಯತಿ ಈ ಹುಡುಗಿಗೆ ನಡಕ್ ಬಂದ ಮಾತ್ರ ಕೊಟ್ಟಿದ್ದ ತಪ್ಪಾಗೈತಿ ಅಲ್ಲ ರೀ ರ ಈ ಹುಡುಗಿಗೆ ಮದುವೆ ಮಾಡಿಸೋದ್ರಿಂದ ನಮ್ಗೆ ಏನು ಸಿಗದೆ ರೀ ಹಾಂ ಅದು ಬಿಟ್ಟು ಮತ್ತೀಗ ದವಾಖಾನಿ ಹೋಗುನು ಚೆಕಪ್ ಮಾಡ್ಸು ಅದು ಮಾಡೋನು ಇದು ಮಾಡೋನು ಅಂತ ಸುಳ್ಳು ಕಾಲ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂದಿರ್ತೀರಿಪ್ಪ ನೀವು ಸುಮ್ನಾ ಒಂದ್ ಪಟಾಪಟ ನಿರ್ಧಾರ ತಗೊಂಡು ಅನ್ನೋದು ಹೇಳ್ರಿ ತೀರ್ಪು ನಿಮ್ದು ಗೌಡ್ರ ನನ್ ಮಾತು ಸಪ ಅರ್ಥ ಮಾಡ್ಕೊರಿ ನೀವ್ ನೋಡಕ್ ಸುಳ್ಳು ಅಂತ ನಾ ಗೌಡ್ರ ಹೇಳೇನ್ರಿ ಗೌಡ್ರಾ ಯಾಕೆ ಯಾಕ ನಾನಕ್ಕಿಗೊ ಬೇಕಿಗೆ ಪ್ರಶ್ನೆ ಮಾಡಾಕತ್ತಿನ ಅಂತ ಹೇಳ್ತೀನಿ ಕೇಳ್ರಿ

ನೀನು ತಪ್ಪ ಮಾಡಾತಿ ನನಗೆ ಗೊತ್ತೈತಿ ಇದ್ರಾಗ ಅವ್ರದ್ದು ಏನು ತಪ್ಪಿಲ್ಲ ಅಂತೂ ನನಗೆ ಗೊತ್ತೈತಿ ಯಾಕಂದ್ರೆ ಅವತ್ತು ಪೂರಾ ನೋಡೇನ್ ನಾನು ನಾ ಕಿಟಕಿ ಒಳಗ್ ನೋಡಾತಿದ್ದೆ ಅವಾಗ ಅವ್ರ ಅವ್ನ ಫೋನ್ ಬಂತಂತ ಅವ್ರ ಎದ್ದು ಇದ್ದಾಗ ಹೊರಗ್ ಹೋದ್ರೆ ನೀನ್ ಆಮೇಲೆ ಯಾರಿಗೆ ಫೋನ್ ಹಚ್ಚಿದಿ ಆದ್ರೆ ನಿನ್ನ ಮಾತು ಕೇಳೋಷ್ಟು ನನಗೆ ತಾಳ್ಮೆ ಇರಲಿಲ್ಲ ಯಾಕಂದ್ರೆ ಅದನ್ನ ಸಂಬಂಧ ಆಯ್ತೋ ಇಲ್ಲೋ ಅಂತ ತಲೆ ಕೆಡಿಸಿಕೊಂಡಿಲ್ಲ ಈಗ ಏನಾರ ಮೆಡಿಕಲ್ ಚೆಕ್ಅಪ್ ಮಾಡಿಸಿದ್ರೆ ನಿಂದ ತಪ್ಪೈತಿ ಅಂತ ಹೇಳಿ ಆರಾಮ್ ಸೇರಿ ಗೊತ್ತಾಗತ್ತೆ ಅದಕ್ಕೆ ಅವಾಗ ಜೈಲ್ ಹೊಕ್ಕಿಯೋ ಏನ ತಪ್ಪ ಒಪ್ಕೊಂಡು ನೆಟ್ಟ ಮನಿಗ್ ಹೋಗ್ಯೋ ನೋಡ್ರಿ ನನಗೆ ಅನ್ಯಾಯ ಆಗೈತಿ ನೀವೇನ್ ಹಿಂಗ್ ಮಾತಾಡಲ್ಲ ನೋಡು ನಿನಗೆ ಅನ್ ಏನ್ ಆಗಿಲ್ಲ ಅಂತ ಹೇಳ ಗೊತ್ತೈತಿ ಅವ್ರು ಕುಡಿದಿರಬಹುದು ಜೂಜಿ ಆಡಿರ್ಬೋದು ಆದ್ರ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಾರ ಅಂತ ಅನಿಸ್ಲಿಲ್ಲ ಬಿಡು ನನಗ ಯಾಕಂದ್ರೆ ಅವರು ಅಮೆರಿಕದಾಗಿಂದ ಬಂದವರು ಅವ್ರು ಒಂದು ಹೆಣ್ಮಕ್ಳು ಕೂಟ ಮಾತಾಡೋದು ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಅದಕ್ಕೆ ನಾ ಏನಂತೇನೆ ನೋಡು ಇದು ಸರಿಯಲ್ಲ ನೀನ ತಪ್ಪು ಮಾಡಕತ್ತಿ ಯಾರ್ ಮಾತ್ ಕೇಳಾಕತ್ತಿಯೋ ಯಾರು ಹೇಳ್ಕೊಟ್ಟಾರೋ ಏನ್ ಏನು ರೊಕ್ಕ ಪಕ್ಕ ಕೊಟ್ಟಾರೋ ಅದು ಗೊತ್ತಿಲ್ಲ ನನಗ ಈಗ ಏನನ್ನೋದು ಹೇಳಿ ತಪ್ಪು ಒಪ್ಕೊಂಡಿ ನೀನು ಇಲ್ಲಿಂದ ಸೀದಾ ಮನಿಗ್ ಹೋಗಿ ಇಲ್ಲಾಂದ್ರೆ ಜೈಲಿಗೆ ಮಾತ್ರ ಹೋಗಿ ವಿಚಾರ ಮಾಡ ಅದು ಅಲ್ಲದೆ ನಾನು ನೀ ಮಾತಾಡಿದ್ದನ್ನ ಅಲ್ಲಿ ಏನಾಯ್ತು ಎಲ್ಲಾದ್ರೂ ನಮ್ಮ ಅತ್ತಿ ಮುಂದೆ ಹೇಳ್ಬೇಕು ಅಕಸ್ಮಾತ್ ಇವ್ರು ಏನಾರ ಕೆಟ್ಟ ಕೆಲಸ ಮಾಡಿದ್ರ ಅಂತ ನಾ ಅನ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿದೆ ನಾನು ಆದ್ರ ಅವತ್ತು ಅವ್ರು ಫೋನ್ ಬಂದ್ಬಿಟ್ರೆ ಎದ್ದು ಹೋಗ್ಬಿಟ್ರ ಅವಾಗ ನನಗೆ ಅನ್ಸಿದ್ದೆ ಓ ಅದಾರ ಇವ್ರು ಸುಮ್ನೆ ನಾ ವಿಡಿಯೋ ರೆಕಾರ್ಡ್ ಮಾಡಿದೆ ನೋಡ ಅಂತೇಳಿ ಆದ್ರೂ ಮಾಡಿದ್ನಲ್ಲ ನನ್ನ ಫೋನ್ ನಾ ಮಟ್ಟ ಹಂಗೈತಿ ಆದ್ರೆ ಹಿಂದೆ ಕೆಲ್ಸಕ್ಕೆ ಬರ್ತದ ನಾನು ಅನ್ಕೊಂಡಿದ್ದಿಲ್ಲ ಏನ ವಿಚಾರ ಮಾಡಿ ನೋಡು ಇಷ್ಟೆಲ್ಲ ಸಾಕ್ಷಿ ನಮ್ಮ ಪರನ ಅದಾವು ನೀವು ಬೇಕು ಏನ್ ಮಾಡ್ತೀನಿ ನೋಡಿ ವಿಚಾರ ಮಾಡಿ ನಾನು ಬರ್ತೇನೆ ಒಂದು ಮಿನಿಟ್ ನಿಂದ್ರಿ ಒಂದು ಮಿನಿಟ್ ರೀ ಅದು ನನಗೆ ತಂದಿಲ್ರಿ ನನಗೆ ತಾಯಿ ಒಬ್ಬಕ್ಕೆ ಅದಾಳ್ರಿ ತಾಯಿಗೆ ಹುಷಾರಿಲ್ಲ ರೀ ಈಗ ಆಕಿ ಹಾಸ್ಪಿಟಲ್ ಅದಾಳ ಆಕಿ ಆಪ್ರೇಷನ್ಗೆ ಇರೋಕ್ ಬೇಕಾಗಿತ್ತು ನನ್ಗೆ ಬಹಳ ಒದ್ದೇಡ ನಾನು ಅವಾಗ ಒಬ್ರು ಬೋರೆ ಬೋರೇಗೌಡರು ಸಿಕ್ ನನಗೆ ಹಿಂಗಿನ್ ಕೆಲಸ ಐತಿ ಹಿಂಗೆ ಮಾಡಿಕೊಟ್ರೆ ನೀನು ಗೌಡ್ರ ಮಗನ ಮೇಲೆ ಆಪಾದನೆ ಹಾಕಿದೆ ಅಂದ್ರೆ ನಿನಗೆ ರೊಕ್ಕ ಕೊಡ್ತೇನೆ ನಿನ್ ತಾಯಿ ಆಪರೇಷನ್ ಮಾಡ್ಸ ಅಂತ ಹೇಳಿದ್ರಿ ನಾನು ಆಮೇಲೆ ಆದ್ರೂ ಬಂದು ನನ್ನ ತಪ್ಪು ಒಪ್ಕೋಬಹುದು ಆದ್ರೆ ನನ್ನ ಮೋ ತೀರ್ಕೊಂಡ್ಬಿಟ್ಲಂದ್ರ ಗತಿ ಏನ್ರಿ ನನಗೆ ದಿಕ್ಕಿ ಯಾರಿಲ್ಲ ಆ ಕಾರಣಕ್ಕೆ ನಾನು ಆತ್ರಿ ಮಾಡ್ತೇನೆ ಹೇಳಿದ ಕೆಲಸ ಅಂತೇಳಿ ನಾನು ರೀ ನಮ್ಮ ಮೋನ ಉಳ್ಸ್ಕೊಳಕ್ ನನಗೆ ಇದು ಬಿಟ್ಟರೆ ಬೇರೆ ದಾರಿ ರೀ ಬೇರೆ ರೊಕ್ಕನೂ ಇಲ್ರಿ ನನ್ನ ಕಡೆ ಆತ ನೀ ಮಾಡಿದ್ದು ಒಂದು ರೀತಿ ತಪ್ಪಾದ್ರೂ ನಿನ್ ತಾಯಿ ಉಳಿಸ್ಕೊಳಕ್ ನೀ ಕೆಲಸ ಮಾಡಿ ಅಂದೆಲ್ಲ ಆತು ಆತ ನಾ ಇದನ್ನ ನಾ ಅಷ್ಟ ಹೋಗ್ಲಿ ಆದ್ರೆ ಬೋರೆಗೌಡ್ರ ಜೊತೆಗೆ ಮತ್ತೆ ಯಾರ ಇದ್ರ ಏನೋ ಅವ್ರೊಬ್ರೆ ಮಾಡ್ಯಾರ ಇನ್ನೊಬ್ಬರು ರೀ ಆದ್ರೆ ಅವ್ರು ಬರೀ ಫೋನ್ ಮಾತಾಡಾರ್ರಿ ಅವ್ರ ಮಕ್ಕ ಗೊತ್ತಿಲ್ ಅವರು ಅವ್ರು ಯಾರಂತನೂ ರೀ ನಂಗೆ ಒಟ್ನಾದ ನಾ ಮನೆಗೆ ಬರ್ತೀನಿ ಅದ ಟೈಮಿಗೆ ನೀ ಬಂದ್ ಜಗಳ ತಿಗಿ ಅಂತ ಹೇಳಿದ್ರಿ ಆದ್ರೆ ಅವ್ರ ಮನೆಗೆ ಬಂದಾರ ಇಲ್ಲ ಅಂತನೂ ನಂಗ್ ಗೊತ್ತಿಲ್ಲರೀ ಬಂದ್ಮೇಲೆ ಜಗಳ ತೆಗೆದ್ನಾಗ ಅವ್ರಿಗೂ ನನಗೂ ಮಾತುಕತೆ ಆಗಿಲ್ಲ ರೀ ಹಂಗಾರ ಇದ್ಯಾರು ಗೊತ್ತಿದ್ದಾರ ಮಾಡ್ಯಾರ ಹೌದು ನಿನ್ಗೇನ್ ಪೂರ್ತಿ ರೊಕ್ಕ ಕೊಟ್ಟಾರ ನೀನು ಕೊಡ್ಬೇಕ ಇಲ್ರಿ ಅರ್ಧ ರೊಕ್ಕ ಕೊಟ್ಟಿದ್ರು ಇನ್ನರ್ಧ ಕೆಲ್ಸ ಏನ್ ಕೊಡ್ತೀನಿ ಅಂತ ಹೇಳಿದ್ರಿ ಹೌದಾ ಆಯ್ತು ಅಲ್ಲೇ ಎಲ್ಲರ ಮುಂದೆ ಬಂದು ತಪ್ಪ ಒಪ್ಕು ನಾನು ನಮ್ಮ ಮಾವರ್ ಹೇಳಿ ನಿಮ್ಮ ತಾಯಿ ಚಿಕಿತ್ಸೆಗೆ ಒಂದ ಸ್ವಲ್ಪ ಸಹಾಯ ಮಾಡಿಸ್ತೇನೆ ಏನು ಅನ್ಯಾಯವಾಗಿ ಒಂದ್ ಮಂತ್ ಮರ್ಯಾದಿ ಕಳಿಬೇಡ ಇದರಿಂದ ನಿಮ್ಮ ತಾಯಿ ಉಳ್ಕೊಂಡ್ರು ಅವರೇ ನಿನ್ ಸಾವಿರ ವರ್ಷ ಬದುಕ್ತಾರ ಒಂದ ಮಂತ್ ಮರ್ಯಾದಿ ಕಳದೆ ನನ್ನ ಮಗಳ್ ಹಿಂಗ್ ಮಾಡಿಲ್ಲಲ್ಲ ಅಂತ ಹೇಳಿ ಅಕಸ್ಮಾತ್ ಅವ್ರಿಗೆ ಗೊತ್ತಾದ್ರೆ ಅವ್ರ ಇಷ್ಟ ಕೊರಕ್ತಾರ ಆತ್ರಿ ಹಂಗ ಮಾಡ್ತೇನೆ ತಗೋರಿ ನಾವ್ ಒಪ್ಕೊಂತಪ್ಪ ನಂಗ ಒಂದ್ ಹೆದ್ರಕಿರಿ ಗೌಡ್ರು ಏನ್ ಮಾಡ್ತಾರ ಏನಂತ ಹೆದರ್ಕರಾಕ್ತೈತ್ರಿ ನೀ ಏನ್ ತಿಳಿಕ ತಪ್ಪ ಅವ್ರದ ಐತಿ ಇಷ್ಟ ಮಂದಿ ಏನು ಏನ್ ಹಿಂಗೆ ತಪ್ಪ ಅವ್ರದ ಐತಿ ಅವರ ಅಯ್ಯೋ ನಿಬನ್ ಮಾತಾಡ್ಕೊಂಡ್ ಬಂದ್ರು ಏನು ಇಬ್ರು ಸೇರಿ ಅಲ್ರಿಯಾರ ಇವ್ರಿವ್ರ ಮಾತಾಡ್ಕೊಂಡು ಇವರ ಎಲ್ಲ ಬಗೆಹರ್ಸ್ಕೊಳ ಆದ್ರ ನಾವ್ ಯಾಕಿಲ್ ಕುಂದ್ರ ಬೇಕ್ರಿ ಅಲ್ಲ ಏನಿದ್ ಇಷ್ಟೊಷ್ಟೊತ್ತ ಹೋಗ್ಬಿಟ್ರೆ ಮಾತಾಡ್ಕೊಂತ ಏನು ಮಾತಾಡಿದ್ರಿ ಏನಿಲ್ಲ ನಮ್ಗೇನ್ ಗೊತ್ತಬೇಕ್ರಿ ತಡ್ರಿ ಆಕಿನೂ ನಮ್ಮ ಮನೆ ಸೊಸಿನೂ ಅದಾಳ ಆಕೆಗೆ ಏನು ಅನಸ್ತೈತಿ ಅದನ್ನ ಮಾತಾಡಕತ್ತಾಳ ಆಕೆ ಈಗ ಹೆಂಗೆ ರೀ ನೀವು ಒಂದೇ ಕಡೆ ಏನಾರ ಮಾತು ಕೇಳಿ ಏನಾರ ತೀರ್ಮಾನ ಮಾಡೋರು ಇದ್ರನ್ನ ಇಲ್ಲ ಎರಡು ಕಡೆ ತೀರ್ಮಾನ ಆಗ್ಬೇಕಲ್ಲ ತಡ್ರಿ ಮಾತಾಡೋಕೆ ಹೋಗ್ಯಾಳ ನನ್ನ ಸುಸಿ ಏನು ಅನ್ನೋದು ಬರಲಿ ಗೌರಿ ಏನು ಮಾತಾಡೋಕೆ ಹೋಗಿದ್ರವಾ ಅವ್ವ ಹಾಂ ಏನಿಲ್ಲ ರೀ ನಾವೇ ಏನು ಏನು ಆತ ಅಕ್ಕ ಅಂತ ಹೇಳ್ರಿ ಸತ್ ಕೇಳ ಏನು ಅನ್ನೋದು ಹೇಳಿದ್ಲ ರೀ ಆಕಿನೋ ನೋಡಿರಿ ನನ್ನ ಹತ್ರ ಹೇಳಿದ್ದೆಲ್ಲ ಇವ್ರು ಅಂತ ನೀವು ಹೇಳಿರಿ ಏನು ಮಾ ಅದು ನನ್ನದೇ ತಪ್ಪಾಗಿತ್ತು ಇವ್ರು ಏನು ಮಾಡಿಲ್ಲ ನಾನು ಸುಳ್ಳು ಸುಳ್ಳು ಆಪಾದಿ ಹಾಕಿದ್ರಿ ಇವ್ರ ಮ್ಯಾಗ ಏನೇ ಸುಳ್ಳ ಸುಳ್ ಸುಳ್ಳ ಆಪಾದಿ ಹಾಕಿದ್ರು ಅದು ನಮ್ಮ ತಾಯಿಯವ್ರಿಗೆ ಭಾಳ ಹುಷಾರಿಲ್ಲ ರೀ ದವಾಖಾನಿಗೆ ರೊಕ್ಕ ಕೊಡ್ತೀನಿ ನೀನು ಹಿಂಗೆ ಹೇಳು ಅಂತ ಹೇಳಿದ್ರಿ ಅದು ಕೇಳಿದೆ ರೀ ಯಾರದು ಹಂಗೆ ಹೇಳಿದ್ದು ಅದು ಇವ್ರ ಬೋರೆ ಗೌಡ್ರಿ ಹಂಗೆ ಹೇಳಕ್ಕೆ ಹೇಳಿದ್ರಿ ಸುಳ್ಳು ಇದೆಲ್ಲ ಸುದ್ದು ಸುಳ್ಳು ರೀ ಇದು ಹಾಂ ಸೈಡಿಗೆ ಹೋಗಿ ಮಾತಾಡಿದ್ರಲ್ಲ ಇಬ್ರು ಎಷ್ಟು ಕೊಡ್ತೇವಂದ್ರೆ ಅವ್ರ ರೊಕ್ಕ ನಿನಗೆ ಹಾಂ ಎಷ್ಟು ತಗೊಂಡಿರಿ ರೊಕ್ಕ ಇದನ್ನ ಸುಳ್ಳು ಹೇಳಾಕ ನೀನು ಎಲ್ಲಾ ಗೊತ್ತು ನನಗೆ ನಿಮ್ಮ ಮಸಲತ್ ಅಲ್ಲ ನಾ ಉಪಕಾರ ಮಾಡಕ್ ಬಂದವ ನನ್ ಮೇಲೆ ಉಪಕಾರ ಹಾಕಿದಿಲ್ ನೀನು ನಾನೇನು ಸುಳ್ಳು ಹೇಳಾಕತ್ತಿಲ್ರಿ ನನಗ ಕರೆನ ರೊಕ್ಕ ಕೊಡ್ತೀನಿ ಅಂದವ್ರ ನೀವು ಈಗ ನೋಡಿದ್ರೆ ನನ್ನ ಶಿಕ್ಷಕ ನೋಡಾಕತ್ತೀರ ನೀವ್ ಹಾ ನಾ ಎಲ್ಲಾ ಒಪ್ಕೊಂಡೇನ್ರಿ ತಪ್ಪು ನಂದು ಇವ್ರು ಹೇಳಾರಿ ನಮ್ಮ ತಾಯಿ ಚಿಕಿತ್ಸೆಗೆ ನಾ ಕೊಡ್ತೇನೆ ರೊಕ್ಕನ ಆದ್ರೆ ನೀವು ಸುಳ್ಳು ಹೇಳಿ ಇನ್ನೊಬ್ರು ಮರ್ಯಾದೆ ಕಳಿಬೇಡ ಅಂತ ತಿಳಿಸಿ ಹೇಳಿಂದ ನನಗೆ ಈಗ ಮನವರಿಕೆ ಆತ್ರಿ ನೋಡ್ರಿ ನಾ ಹೇಳಿದ್ ಇಷ್ಟೊತ್ ಮಟ ಸುಳ್ಳ್ರಿ ಅವ್ರಿಗೂ ನಮಗೂ ಯಾವ ಸಂಬಂಧ ಇಲ್ಲ ಅವ್ರು ನನಗೇನು ತೊಂದ್ರೆ ಮಾಡಿಲ್ರಿ ನಾ ಹಂಗೆ ಸುಳ್ಳು ಹೇಳಕ್ಕೆ ಇದ್ದೆ ಅಂದ್ರೆ ನಮ್ಮ ಅಪ್ಪ ನಮ್ಮವ್ವಿಯಲ್ಲ ತೋರಿಸಿ ಅಲ್ಲ ರೀ ಅವ್ರಿಗೆ ನಮ್ಮವ್ವೆಯೇ ಚಿಕಿತ್ಸೆ ತೊಗೊಳ್ಳಾಕ ಹಾಸ್ಪಿಟ್ಲಿಗೆ ಅದಾರ ರೀ ಇವ್ರೇ ಕರ್ಕೊಂಬಂದ ಇವ್ರ ಬಲ್ನ್ಯಾಗ ನಮಗೆ ಕೊಡ್ತೀರಿ ಅಲ ಗೌಡ ಎಷ್ಟು ಇರ್ಬೇಕು ನಿನಗೆ ನೀನು ಇವತ್ತು ನಮ್ಮ ಮನಿಗೆ ಬಂದು ಮಾತಾಡಿದಾಗ ನನ್ಗೆ ಅನಸ್ತು ಏನೋ ಒಂದು ಹಳೆ ದ್ವೇಷನ ಕೆದ್ಕಾಕೆ ಬಂದೀನಿ ಅಂತೇಳಿ ಹಾಂ ನನಗೆ ನಿನಗೆ ದ್ವೇಷ ಇರೋದು ಅದಕ್ಕೆ ನನ್ನ ಮಗನ ಜೀವನ ಹಾಳು ಮಾಡ್ಬೇಕಂತ ಮಾಡಿ ಎನ್ನಿನ ಇಷ್ಟೆಲ್ಲ ಒಳಗೊಳ್ಗೆ ಮಸಲತ್ ಮಾಡಿ ಏನು ನೀನು ಹಿರಿಯರ ಪಂಚಾಯಿತಿ ಎಲೆಕ್ಷನ್ ನಾಗ ಇವ ನನ್ನ ವಿರುದ್ಧ ಸೋತಾನ್ರಿ ಆಮ್ಯಾಗ ಊರಾಗ ಬಡ್ಜನ್ರಿಗೆ ಬಡ್ಡಿಗೆ ರೊಕ್ಕ ಕೊಟ್ಟ ಹೆಚ್ಗಿ ಬಡ್ಡಿ ತಿಂದು ಎನ್ಯಾಯ ಮಾಡ್ತಿದ್ದ ಅದನ್ ತಪ್ಸೇನಲ್ಲಾ ಇವ್ಗ ಎಲ್ಲಿ ಬೇಕಲ್ಲಿ ಉರ್ದತ್ರಿ ಇವಂಗ ಮುಖಳ್ಯಾಗ ಅದಕ್ ಇಷ್ಟೆಲ್ಲ ನಾಟಕ ಮಾಡಿ ನನ್ನ ಮಂತ್ ಜೀವನ ಹಾಳು ಮಾಡ್ಬೇಕ್ ನಮ್ ಮನಿದ ಮರ್ಯಾದಿ ತೆಗಿಬೇಕಂತ ತಿಂತ ನೋಡ್ರಿ ಇವ

ಹಿರಿಯಾರ ಇದ್ರಾಗ ನನ್ನ ಕೈವಾಡ ಐತ್ರಿ ಇಲ್ಲ ನಂಗಿಲ್ರಿ ನಾನು ಆದ್ರೆ ತಪ್ಪಾಗೈತ್ರಿ ನಾ ಮಾಡಿದ್ದನ್ನ ಆದ್ರ ಇದಕ್ ಸೂತ್ರಧಾರ ನಾ ಅಲ್ರಿ ಇದಕ್ ಮೇನ್ ಸೂತ್ರಧಾರ ಇರುವುದ ಈ ಗೌಡನ್ ತಂಗಿ ಗಂಡಾರಿ ಅವ್ರು ಹೇಳಿದ್ದಕ್ಕೆ ನಾನು ಇದನ್ನ ಒಪ್ಪಿಕೊಂಡು ಮುಂದೆ ಮಾಡಿದ್ರಿ ಯಾಕಂದ್ರಿ